ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿಯಿಂದ ಒಂದು ಸ್ನ್ಯಾಕ್ಸನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕಾಫಿ ಟೀ ಜೊತೆಗಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಅಂದರೆ ಈ ವೆದರಿಗೆ ಚಳಿಯಲ್ಲಿ ಸಂಜೆ ಟೈಮ್ ಏನಾದರೂ ಕಾಫಿ ಟೀ ಜೊತೆಗೆ ಏನಾದರೂ ಬೇಕು ಅಂತ ತಿನ್ನೋದಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಇದಂತೂ ತುಂಬ ಈಸಿ ಮಾಡೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಬನ್ನಿ, ಹೇಗೆ ಮಾಡೋದಂತೇಳಿ ನೋಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ಇಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಇದು ಪೇಪರ್ ಅವಲಕ್ಕಿನೇ ಬರುತ್ತೆ. ದಪ್ಪ ನಾವು ಟಿಫನ್ ಮಾಡ್ತೀವಲ್ಲ ಆ ಅವಲಕ್ಕಿ ಅಲ್ಲ, ಇದು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಈಗ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾಯಿದ್ದೀನಿ. ಅಂದರೆ ತುಂಬ ಬಿಸಿ ಮಾಡಬಾರ್ದು ನಾವು. ಈಗ ಕೈ ಮುಟ್ಟಿದಾಗ ಸ್ವಲ್ಪ ಕೈ ಬಿಸಿ ತಾಗಬೇಕು, ಅಷ್ಟು ಬಿಸಿ ಮಾಡ್ಕೊಳ್ಬೇಕು. ತುಂಬ ಬಿಸಿ ಮಾಡಬಾರ್ದು ಅಂದರೆ ಕಪ್ಪುಗಾಗುವಷ್ಟು ನಾವಿಲ್ಲಿ ಬಿಸಿ ಮಾಡ್ಕೊಳ್ಬಾರ್ದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ಹೀಗೆ ನಾವು ಬಿಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗರಿಗರಿಯಾಗಿರ್ತವೆ, ಅಂದರೆ ಗರಿಗರಿಯಾಗಿರುತ್ತೆ, ಮೆತ್ತಗಾಗೋದಿಲ್ಲ. ನೋಡಿ, ಹಿಂಗೆ ಮುಟ್ಟಿದ್ರೆ ನಮಗೆ ಕೈ ಬಿಸಿ ತಾಗಬೇಕು, ಅಷ್ಟು ಬಿಸಿ ಆದರೆ ಸಾಕು. ಅಂದರೆ ಅದು ಅವಲಕ್ಕಿ ಬಿಸಿ ಆದಾಗ ಗೊತ್ತಾಗುತ್ತೆ ನಮಗೆ, ಅಂದರೆ ಬಿಸಿ ಇರೋದು ಕೈಗೆ ಹಿಂಗೆ ತಾಗೋದು. ಆವಾಗ ನಾವೀಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಇದು ಒಂದೇ ಕೈಯಲ್ಲಿ ಬಿಸಿ ಮಾಡೋದಕ್ಕಾಗಲ್ಲ, ಹೀಗೆ ಎರಡು ಕೈಯಲ್ಲಿ ಎರಡು ಸ್ಪೂನ್ ಇಟ್ಕೊಂಡು ಈ ಥರ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಪೇಪರ್ ಆಗಿರೋದ್ರಿಂದ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಈ ಥರ ಬಿಸಿ ಮಾಡ್ಕೊಳ್ತೇನಲ್ವ, ಈ ಥರ ಬಿಸಿ ಮಾಡ್ಕೋಬೇಕು. ನೋಡಿದ್ರಲ್ಲ ಇಷ್ಟು. ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಏನು ಬಾಣಲೆ ಬಿಸಿ ಇರುತ್ತಲ್ವ, ಅದರಲ್ಲೇ ಬಿಸಿ ಆಗುತ್ತೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿಯಾಗಿದೆ. ಇವಾಗ ಬನ್ನಿ, ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ. ಇವಾಗ ನಾನಿಲ್ಲಿ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಎಣ್ಣೆನ ಸ್ವಲ್ಪ ಜಾಸ್ತಿನೇ ತೊಗೊತೀನಿ. ಅಂದರೆ ಒಂದು 4-5 ಸ್ಪೂನ್ ಅಷ್ಟು ನಾನು ಇಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ. ಈ ಇದಕ್ಕೆ ನಾನಿಲ್ಲಿ ಮತ್ತು ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಜೀರಿಗೆ ಆದಮೇಲೆ ನಾನಿಲ್ಲಿ ಶೇಂಗಾ ಬೀಜನ ಹಾಕ್ತೀನಿ. ಶೇಂಗಾ ಬೀಜನ ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಅವಲಕ್ಕಿ ಜೊತೆಗೆ ತಿನ್ನಬೇಕಾದ್ರೆ ಶೇಂಗಾ ಬೀಜ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಶೇಂಗಾ ಬೀಜನ. ಇದು ಕೂಡ ಅಷ್ಟೇ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ನಾವೇನೇ ಫ್ರೈ ಮಾಡ್ಕೊತಿದ್ದೀವಲ್ವ, ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವಿಲ್ಲಿ ಈಗ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಇವಾಗ ನಾನು ಇದಕ್ಕೆ ಗೋಡಂಬಿನ ಹಾಕ್ಕೊತಿದ್ದೀನಿ. ಗೋಡಂಬಿನ ಅಷ್ಟೇ, ನಾವಿಗೆ ಅಂದರೆ ಎಣ್ಣೆಲಿ ಕರೆದಿರ್ತೀವಲ್ವ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಈಗಿದ್ರ ಜೊತೆಗೆ ನಾನಿಲ್ಲಿ ಒಣ ದ್ರಾಕ್ಷಿನ ಹಾಕ್ಕೊತಿದ್ದೀನಿ. ನಿಮಗೆ ಬೇಕಿದ್ದರೆ ಇದ್ದರೆ ಹಾಕ್ಕೋಬೋದು ಮನೆಯಲ್ಲಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ರುಚಿ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಅಂದರೆ ಸಿಹಿಯಾಗಿ ಖಾರಾಗಿ ಉಪ್ಪು ಪಾಯಿ ಸಿಗುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ, ಅವಲಕ್ಕಿ ಜೊತೆಗೆ. ನೀವು ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಒಣದ್ರಾಕ್ಷಿನೂ ಕೂಡ ಆಗಿದೆ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಜಜ್ಜಿಟ್ಕೊಂಡಿದ್ದೆ. ಈಗ ಅದನ್ನ ಅಂದರೆ ತುಂಬ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ 50% ಅಷ್ಟು ನಾವಿಲ್ಲಿ ತರಿತರಿಯಾಗಿ ಜಜ್ಕೋಬೇಕು. ಈಗ ಅದನ್ನು ಕೂಡ ಹಾಕ್ಕೊಂಡು ನಮಗೆ ತಿನ್ನಬೇಕಾದ್ರೆ ಅದು ಬೆಳ್ಳುಳ್ಳಿನೂ ತಿನ್ಬೋದು, ಏನು ತುಂಬಾ ರುಚಿ ಇರುತ್ತೆ. ನೋಡಿ, ಇವಾಗ ಬೆಳ್ಳುಳ್ಳಿನೂ ಆಗಿದೆ, ಇವಾಗ ನೀವು ನೋಡ್ತಾ ಇರ್ಬೋದು. ಬೆಳ್ಳುಳ್ಳಿನೂ ಆದಷ್ಟು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಬೆಳ್ಳುಳ್ಳಿನೂ ಆಗಿದೆ. ನಾನೀಗ ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಖಾರಕ್ಕೆ ಅಷ್ಟೇ ಹಾಕೋದು ಟೇಸ್ಟಿಗೆ. ನಾನಿಲ್ಲಿ ಖಾರದ ಪುಡಿ ಹಾಕ್ತಾ ಇಲ್ಲ, ಹಾಗಾಗಿ ನಾನಿಲ್ಲಿ ಒಣಮೆಣಸಿನ್ಕಾಯಿನೇ ಹಾಕಿದ್ದೀನಿ. ನೋಡಿ, ಇವಾಗ ಒಣಮೆಣಸಿನ್ಕಾಯಿ ಆಗಿದೆ. ಯಾವುದೇ ಕಾರಣಕ್ಕೂ ಸ್ಟವನ್ನು ಜಾಸ್ತಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೋಬೇಕು. ಇವಾಗ ನಾನಿಲ್ಲಿ ಒಣಕೊಬ್ಬರಿನ ಹಾಕ್ತಾಯಿದ್ದೀನಿ. ಒಣಕೊಬ್ಬರಿನೂ ಅಷ್ಟೇ, ನಾವು ತಿನ್ನಬೇಕಾದ್ರೆ ತುಂಬಾ ಅಂದರೆ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು.
ಅಂದರೆ ಒಣಕೊಬ್ಬರಿನ ಪೀಸ್ ಪೀಸ್ ಮಾಡಿ ಸಣ್ಣದಾಗಿ ಪೀಸ್ ಪೀಸ್ ಥರ ಮಾಡಿ ಬಿಸಿಲಲ್ಲಿ ಒಣಗಿಸಿ ಹಾಕಬೇಕು, ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಅದು ಕೊಬ್ಬರಿನೂ ಆಗಿದೆ, ಈಗ ನನಗೆ ಕರಿಬೇವನ್ನು ಹಾಕ್ತೀನಿ. ಕರಿಬೇವು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಅದು ರೋಸ್ಟ್ ಆಗಿರುತ್ತೆ ಅಲ್ವ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ, ಕರಿಬೇವನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ, ನಾನು ಇದಕ್ಕೆ ಅಚ್ಚಕಡ್ಲೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದೇ ಸಲ ಮಾಡಿ ಇಡ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಇಲ್ಲ ಫ್ರೆಂಡ್ಸ್ ಬಂದಾಗ ಸಂಜೆ ಟೈಮು ಕಾಫಿ ಟೀ ಜೊತೆಗೆ ತಿನ್ಬೋದು. ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಉಪ್ಪು ಕೂಡ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಈ ಅಂದರೆ ಎಲ್ಲದು ಫ್ರೈ ಮಾಡಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ. ನಾನು ಇಲ್ಲಿ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟೌ ಆಫ್ ಮಾಡ್ಕೊಂಡಾದಮೇಲೆ ಉಪ್ಪು ಮತ್ತು ಅರಶಿನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ನಾನು ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇದನ್ನು, ಅಂದರೆ ಗೊಜ್ಜನ್ನು. ನಾವು ಇದನ್ನು ಮಾಡಿಟ್ಟು 15-20 ದಿನ ತಿನ್ಬೋದು, ಏನೂ ಆಗೋದಿಲ್ಲ. ಒಂದು ಬಾಕ್ಸಿಗೆ ಹಾಕಿಟ್ಟರೆ ಮತ್ತು ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟನ್ನ ಇಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀವಿ ಅಲ್ವ, ಹಾಗಾಗಿ ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಸಕ್ಕರೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಇದೆಲ್ಲ ಹಾಕ್ಲೇಬೇಕಂತ ಏನು ಅವಶ್ಯಕತೆ ಇಲ್ಲ, ಇದ್ದರೆ ಹಾಕ್ಬೋದು. ಇಲ್ಲ ಅಂದರೆ ಇರೋದು ಅಂದರೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಉಪ್ಪು ಅರಿಶಿನ ಹಾಕಿ ನೀವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಇದ್ದರೆ ಹಾಕಿ ಮಾಡಿದ್ರು ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ನಾನು ಅವಲಕ್ಕಿನ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ನೀವು ನೋಡ್ತಿರ್ಬೋದು, ಅದು ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ವಲ್ವ, ಕರಿ ಕರಿ ಆಗಿದೆ ಅವಲಕ್ಕಿನೂ ಕೂಡ. ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗಂತೂ ಚಳಿಗಾಲದಲ್ಲಿ ಏನಾದರೂ ಸಂಜೆ ಟೈಮು ಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ವಾ, ಹೀಗೆ ಮಾಡಿ ತಿನ್ಬೋದು. ನಾವೆಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಮಾಡ್ಕೊಂಡು ತೊಗೊಂಡೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅವಲಕ್ಕಿಯಿಂದ ಸ್ನ್ಯಾಕ್ಸ್ ಮಾಡೋದಂತ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು, ಬಾಯ್ ಬಾಯ್ ಫ್ರೆಂಡ್ಸ್.